ಅತ್ಯಾಚಾರಕ್ಕೆ ಒಳಗಾದ ಸುನೀತಾಳಿಗೂ ಬಾಳಪ್ಪನಿಗೂ ಯಾವುದೇ ಸಂಬಂಧವಿಲ್ಲವೆಂದು ಸುನೀತಾಳ ತಂದೆ ಚನ್ನಬಸಪ್ಪನವರೇ ನಿವೇದನೆ ಮಾಡಿಕೊಂಡು ಅರ್ಜಿಯನ್ನು ಹಿಂತೆಗೆದುಕೊಂಡಿರುವುದರಿಂದ ಈ ಸಾವು ಆಕಸ್ಮಿಕವಾಗಿ ಸಂಭವಿಸಿರುವುದೆಂದು ನಿರ್ಧರಿಸಿ ಅವರು ನಿರ್ದೋಷಿಗಳೆಂದು ಈ ಕೋರ್ಟ್ ಪರಿಗಣಿಸಿ ಈ ಕೇಸನ್ನು ಇಲ್ಲಿಗೆ ಕೈಬಿಡಲಾಗುತ್ತಿದೆ. ದಯವಿಟ್ಟು ನಮ್ಮನ್ನ ಕ್ಷಮಿಸಬಿಡಿ. ನೀವೇನೋ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡಿದ್ರಿ, ಆದ್ರೆ ಅದನ್ನ ಪಡ್ಕೊಳ್ಳೋ ಯೋಗ್ಯತೆ ನಮಗಿಲ್ಲ. ನನಗೂ ನಿಮ್ ತರ ಹೋರಾಟ ಮಾಡೋ ಆಸೆ, ಆದ್ರೆ ಆ ಶಕ್ತಿ ನನ್ನಲ್ಲಿಲ್ಲ, ಅಧಿಕಾರನೂ ಇಲ್ಲ. ಈಗಾಗ್ಲೇ ಒಬ್ಬ ಮಗಳನ್ನ ಕಳ್ಕೊಂಡಿರೋ ನಾನು ಇನ್ನೊಬ್ಬ ಮಗಳನ್ನಾದ್ರೂ ಉಳಿಸ್ಕೊಳ್ಳೋಣ ಅಂತ ಹೀಗೆ ಮಾಡಿದೆ. ಕೂಡ್ ಹಾಕಕ್ ಜೈಲ್ ಇರ್ಲಿ, ಕಟ್ ಹಾಕಕ್ ಕಾನೂನು ಇಲ್ಲ ಅಂತ ಅಂದ್ಬಿಟ್ಟು ಆ ಅಯ್ಯನ್ ಇನ್ನು ಗೊತ್ತಿಲ್ಲ ಅನ್ಸುತ್ತೆ ಪಾಪ. ಏ ಅಯ್ಯ, ಈಗ್ಲಾದ್ರೂ ಗೊತ್ತಾಯ್ತಾ ಈ ಗುರುಪಾದಪ್ಪನ ಕಾಂತಾನಿಗೆ ಕಾನೂನು ಅನ್ನೋದು ಕೊಟ್ಟು ಕೆಲ್ಪಿದ್ರು ಕುರಿ ಇದ್ದಂಗೆ. ಬೇಕಾದವ್ ಬೆಳೆಸ್ತೀವಿ, ಬೇಡ ಅಂದಾಗ ಬಲಿ ಕೊಟ್ಟು ಹಬ್ಬ ಮಾಡ್ತೀವಿ ಅಂತ. ಬೇಟೆಗಾರ ಅಂತ ಹೆಸರು ತಗೊಂಡ್ಮೇಲೆ ಬಾಣನ ಜಿಂಕೆ ಮಲಕ್ ಹೊಡಿಬೇಕು. ಅದನ್ನು ಬಿಟ್ಟು ಹುಲಿ ಸಿಂಹ ಗುರಿ ಇಟ್ರೆ ಮದುವೆ ಉಳಿಸೋಕ್ಕಿಂತ ಪ್ರಾಣ ಕಳ್ಕೊಳ್ಳೋದು ಹೆಚ್ಚು. ಇಲ್ಲಿಂದ ಹೊಟ್ಟೋಗ್. ಏನ ರಿವಲ್ವರಿ ಕೈ ಹಾಕ್ಬಿಟ್ರೆ ಆಗೋಯ್ತಾ? ತೆಗಿಯೋ ನೋಡೋಣ. ಏನ್ ತೆಗೆದು ಬಿಟ್ರೆ ತೆಗೆದುಕೊಂಡ್ಬಿಡ್ತೀರಾ? ಹೆಂಗಸರು ಮುಂದೆ ಚಡ್ಡಿ ಹಾಕೊಂಡು ನಿಂತ್ರೆ ಚೆನ್ನಾಗಿರಲ್ಲ ಅಂತ ನಿಮ್ಗೆ ಪ್ಯಾಂಟ್ ಹಾಕ್ಸಿದ್ ವಂಶ ಹಾಕೋಣ. ನಮ್ದು ನಮ್ಗೆ ಚಡ್ಡಿ ಬಿಚ್ಚಕ್ ನೋಡ್ತೀರಾ? ಆಗ ಯಾರಾದ್ರೂ ಪಿಕ್ ಪ್ಯಾಕೆಟ್ ಮಾಡೋರ್ನ ಇಲ್ಲ ಬ್ಲಾಕ್ ಪ್ಯಾಕೆಟ್ ಮಾಡೋರ್ನ ಹಿಡಿ. ಸರ್ಕಾರಕ್ಕೆ ಹೇಳಿ, ನಾನೇ ನಿನ್ಗೊಂದು ಅವಾರ್ಡ್ ಕೊಡಿಸ್ತೀನಿ. ನಿನ್ ಗಂಡ್ಸ ಆದ್ರೆ ಶೂಟ್ ಮಾಡೋ ನೋಡೋಣ. ನಾನು ಒಂದ್ಸಲಿ ಎಫ್ಐಆರ್ ಹಾಕದ್ಮೇಲೆ ಒಂದು ಕೋರ್ಟಲ್ಲಿ ಶಿಕ್ಷೆ ಆಗ್ಬೇಕು, ಇಲ್ಲ ಸ್ಟ್ರೀಟಲ್ಲಿ ಶಿಕ್ಷೆ ಆಗ್ಬೇಕು. ಕೋರ್ಟಿಗೆ ಬೇಕಾಗಿರೋದು ಸಾಕ್ಷಿ, ಈ ಅಯ್ಯನಿಗೆ ಬೇಕಾಗಿರೋದು ಸತ್ಯ. ನಾನು ಕಾನ್ವೆಂಟ್ ಅಲ್ಲೋದು ಇನ್ಸ್ಪೆಕ್ಟರ್ ಆಗೋನಲ್ಲ ಕಣ, ಕಾರ್ಪೊರೇಷನ್ ಸ್ಕೂಲ್ ಅಲ್ಲೋದು ಇನ್ಸ್ಪೆಕ್ಟರ್ ಆಗೋನು.